ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರ ಅರೆಸ್ಟ್ ಆಗಿದ್ದಾರೆ, ದದ್ದಲ್ ಎಸ್ಕೇಪ್ ಆಗಿದ್ದಾರೆ. ಇನ್ನು ಕಲಾಪ ಕೂಡ ನಾಳೆಯಿಂದ ಆರಂಭ ಆಗ್ತಿದೆ, ಅಂದರೆ ಸೋಮವಾರದಿಂದ. ಬಟ್ ಈಗ ಕಲಾಪಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೇಳಲಿಕ್ಕೆ ಇಡಿ ಅಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ ಖಾದರ್ ಅವ್ರಿಗೆ, ಅಂದರೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇಮೇಲ್ ಮೂಲಕ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾಗೇಂದ್ರ ಬಗ್ಗೆ. ಬಟ್ ಖಾದರ್ ಅವರು ಹೇಳಿದ್ದಾರೆ ಕಾನೂನು ನಿಯಮ ಹೇಗಿರುತ್ತೋ ಹಾಗೆ ನಡೆಯುತ್ತೆ ಕಲಾಪ ಅಂತ. ಕಲಾಪಕ್ಕೆ ಅವರಿಗೆ ಅವಕಾಶ ಇರುತ್ತೋ ಇರಲ್ವೋ, ಬರಬೇಕಾ ಬೇಡವಾ, ವಿಧಾನಸಭೆ ಕಲಾಪ ನಡೆಸುವ ಜವಾಬ್ದಾರಿ ನಂದು, ಅಸೆಂಬ್ಲಿ ನಡೆಯುತ್ತಿರುವಾಗ ಅವರಿಗೆ ಪರ್ಮಿಷನ್ ಬೇಕು. ಶಾಸಕ ಬಸನಗೌಡ ದದ್ದಲ್ ವಿಚಾರ ನನಗೆ ಗೊತ್ತಿಲ್ಲ ಅಂತ ಸ್ಪೀಕರ್ ಖಾದರ್ ಅವರು ಹೇಳಿದ್ದಾರೆ. ನೋಡಿ, ಅದು ಕಾನೂನು ನಿಯಮ ಅದಕ್ಕೆ ಅನುಗುಣ ನಡೆಯುವಂಥದ್ದು, ಅಲ್ಲಿ ನಮಗೆ ನಾವಲ್ಲಿ ಇಂಟರ್ಫೇರ್ ಆಗೋದು ವಿಚಾರ ಕೂಡ ಇಲ್ಲ. ನಮ್ಮದು ಅಸೆಂಬ್ಲಿ ನಡೆಸುವಂಥ ಜವಾಬ್ದಾರಿ ನಮ್ಮದು. ಯಾರೆಲ್ಲ ಬರ್ತಾರೆ ಅವರನ್ನು ಸಮರ್ಪಕವಾಗಿ ಆ ಸದನದಲ್ಲಿ ಭಾಗವಹಿಸಬೇಕಂತ ವಾತಾವರಣ ನಿರ್ಮಾಣ ಜವಾಬ್ದಾರಿ ನಮ್ಮದು. ಆ ಕೆಲಸ ನಾವು ಮಾಡ್ತೇವೆ. ಸೆಷನ್ ನಡೀತಾ ಇರಲಿಲ್ಲ, ಸೆಷನ್ ನಡೀತಾ ಇದ್ದರೆ ಒಂದು ಅಸೆಂಬ್ಲಿ ಇಸ್ ಆನ್ ಆಗ ಮಾತ್ರ ಪರ್ಮಿಷನ್ ಬೇಕು. ನಮಗೆ ಅಸೆಂಬ್ಲಿ ನಡೀತಾ ಇರುವಾಗ ಸೆಷನ್ ಅಸೆಂಬ್ಲಿ ನಡೀತಾ ಇದ್ದರೆ ಆವಾಗ ನಮಗೆ ಅವ್ರ ಪರ್ಮಿಷನ್ ತಗೊಳ್ಬೇಕು. ನನಗೆ ಅವ್ರದ್ದು ಯಾವುದೇ ವಿಚಾರ ಗೊತ್ತಿಲ್ಲ. ಇದಕ್ಕೆ ನಾನೀಗ ಸಂವಿಧಾನಬದ್ಧವಾದ ಸ್ಥಾನದಲ್ಲಿ ಇದ್ದೇನೆ. ಸ್ಪೀಕರ್ ಪೋಸ್ಟಿಗೆ ಸಂಬಂಧಪಟ್ಟ ಹಾಗೆ ಕೇಳುವಂಥ ಪ್ರಶ್ನೆಗಳು ಮಾತ್ರ ಕೇಳಿ, ಈ ಉಪಯೋಗಗಳನ್ನು ಕೇಳಿ ನಾನೇನು ಮಾಡಲಿಕ್ಕೆ ಸಾಧ್ಯ? ಅಲ್ಲ, ಅದು ಹಾಗೆ ಆಗ್ತದಂತೆ, ಹೀಗೆ ಆಗ್ತದಂತೆ, ಅಂತೆ ಕಂತೆಗೆ ನಾನೇನು ಮಾಡಲಿಕ್ಕೆ ಆಗ್ತದೆ? ಅದು ನೋಡಿ, ಅದು ಕಾನೂನು ನಿಯಮ ಅದಕ್ಕೆ ಅನುಗುಣ ನಡೆಯುವಂಥದ್ದು, ಅಲ್ಲಿ ನಮಗೆ ನಾವಲ್ಲಿ ಇಂಟರ್ಫೇರ್ ಆಗೋದು ವಿಚಾರ ಕೂಡ ಇಲ್ಲ. ನಮ್ಮದು ಅಸೆಂಬ್ಲಿ ನಡೆಸುವಂಥ ಜವಾಬ್ದಾರಿ ನಮ್ಮದು. ಯಾರೆಲ್ಲ ಬರ್ತಾರೆ ಅವರನ್ನು ಸಮರ್ಪಕವಾಗಿ ಆ ಸದನದಲ್ಲಿ ಭಾಗವಹಿಸಬೇಕಂತ ವಾತಾವರಣ ನಿರ್ಮಾಣ ಜವಾಬ್ದಾರಿ ನಮ್ಮದು. ಆ ಕೆಲಸ ನಾವು ಮಾಡ್ತೇವೆ. ಸೆಷನ್ ನಡೀತಾ ಇರಲಿಲ್ಲ, ಅಲ್ಲ, ಸೆಷನ್ ನಡೀತಾ ಇದ್ದರೆ ಒಂದು ಅಸೆಂಬ್ಲಿ ಇಸ್ ಆನ್ ಆಗ ಮಾತ್ರ ಪರ್ಮಿಷನ್ ಬೇಕು. ನಮಗೆ ಅಸೆಂಬ್ಲಿ ನಡೀತಾ ಇರುವಾಗ